ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಚಿವ ಪಾಟೀಲ್ ರಾಜೀನಾಮೆಗೆ ವಿಜೇಂದ್ರ ಆಗ್ರಹ ಮಾಡಿದ್ದಾರೆ ನೂರ ಕೋಟಿ ಹಗರಣ ಸಂಬಂಧ ಹಣಕಾಸು ಸಚಿವರಾದ ಸಿಎಂ ಸಿದ್ದರಾಮಯ್ಯ ಜವಾಬ್ದಾರಿ ಹೊರಬೇಕು ಈ ಸಂಬಂಧ ಕ್ಷಣ ಪ್ರಕಾಶ್ ಪಾಟೀಲ್ ನಿಗಮದ ಅಧ್ಯಕ್ಷರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ವಿಜೇಂದ್ರ ಆಗ್ರಹಿಸಿದ್ದಾರೆ ಇದೇ ಇಪ್ಪತ್ತೆಂಟರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿ ಹಾಕಲಿದ್ದೇವೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣ ಪುಲಾಗಿದೆ ಅದರ ದುರ್ಬಳಕೆ ಆಗಿದೆ ಕಾಂಗ್ರೆಸ್ ಸರ್ಕಾರವು ಈ ಹಣವನ್ನು ದೋಚಿದೆ ಅಂತ ಟೀಕೆ ಮಾಡಿದ್ದಾರೆ ವಿಜೇಂದ್ರ ಪೆಟ್ರೋಲ್ ಡೀಸೆಲ್ ದರ ಹೇರಿಸಿದ್ದಾರೆ ಅಲ್ಲಿಂದ ಹೆಚ್ಚಿಸಿದ್ದಾರೆ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಿದೆ ಜನರಿಗೆ ಎಳೆಯುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಒಂದು ವಿಪಕ್ಷವಾಗಿ ಬಿಜೆಪಿ ಟೀಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಬೆಲೆ ಏರಿಕೆಗಳನ್ನು ಮಾಡಿದ್ರು ಅವರಿದ್ದಾಗ ಇವರು ಇವರಿದ್ದಾಗ ಅವರು ಆ ಗಲಾಟೆಗಳು ನಡೀತಾ ಇರುತ್ತೆ ಬಟ್ ಇಬ್ಬರು ಕೂಡ ಜನಗಳ ಸಮಸ್ಯೆ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ ನೋಡ್ಬೇಕು ಮುಂದೇನು ಅಂತ